ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಚುನಾವಣೆಯಲ್ಲಿ ಉತ್ತಮ ಪೈಪೋಟಿನೇ ನೀಡಿದೆ ಇಂಡಿಯಾ ಒಕ್ಕೂಟದ ಉತ್ಸಾಹಿ ಹೊಸ ಮುಖಗಳು ಸಂಸತ್ತಿಗೆ ಪ್ರವೇಶ ಮಾಡ್ತಾ ಇರೋದು ವಿಶೇಷನೇ ಸರಿ ರಾಜಕೀಯ ಅನ್ನೋದು ನಿಂತ ನೀರಲ್ಲ ಇಲ್ಲಿ ಯಾರು ಶಾಶ್ವತನೂ ಅಲ್ಲ ಅನ್ನೋದು ನಿಜ ಸಂಜನಾ ಪ್ರಸಕ್ತ ಲೋಕಸಭೆಗೆ ಆಯ್ಕೆಯಾದ ಅತಿ ಕಿರಿಯ ದಲಿತ ಸಂಸದೆ ಅನ್ನೋ ಹಿರಿಮೆಗೆ ಪಾತ್ರರಾಗಿದ್ದಾರೆ ಮೋದಿ ಸರ್ಕಾರದ ದುರಾಡಳಿತದ ವಿರುದ್ಧ ಧ್ವನಿ ಎತ್ತಿದ್ದ ಸೆಂಥಿಲ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆನ ನೀಡಿದ್ರು ಇಪ್ಪತ್ತೇಳರ ಹರಿಯದ ಇಕ್ರಾ ಹಸನ್ ಸಂಸತ್ತಿಗೆ ಪ್ರವೇಶ ಮಾಡ್ತಾ ಇರೋ ಯುವ ಮುಸ್ಲಿಂ ಮಹಿಳಾ ಮುಖ ನಮಸ್ಕಾರ ನಾನು ಸಪ್ನಾ ಲೋಕಸಭಾ ಚುನಾವಣೆ ಮುಗ್ದಿದೆ ಬಿಜೆಪಿ ನಾಯಕತ್ವದ ಎನ್ ಎ ಒಕ್ಕೂಟ ಸರ್ಕಾರ ರಚಿಸೋದಕ್ಕೆ ಸರ್ಕಸ್ನಲ್ಲಿ ತೊಡಗಿದೆ ಈ ಬಾರಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಚುನಾವಣೆಯಲ್ಲಿ ಉತ್ತಮ ಪೈಪೋಟಿನೇ ನೀಡಿದೆ ಸಂಪೂರ್ಣವಾಗಿ ಒಣಗಿ ಮತ್ತೆ ಚಿಗುರ್ತಾ ಇರೋ ಕಾಂಗ್ರೆಸ್ ನಾಯಕತ್ವದ ಇಂಡಿಯಾ ಒಕ್ಕೂಟದ ಉತ್ಸಾಹಿ ಹೊಸ ಮುಖಗಳು ಸಂಸತ್ತಿಗೆ ಪ್ರವೇಶ ಮಾಡ್ತಾ ಇರೋದು ವಿಶೇಷವೇ ಸರಿ ಈ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟ ಎರಡು ಮೂವತ್ತ್ನಾಲ್ಕು ಸೀಟುಗಳನ್ನು ಗೆದ್ದಿದೆ ಬಿ ಜೆ ಪಿ ಎರಡು ನಲವತ್ತು ಸೀಟು ಗೆದ್ದಿದೆ ಮ್ಯಾಜಿಕ್ ನಂಬರ್ ಎರಡು ನೂರ ಎಪ್ಪತ್ತೆರಡರನ್ನು ತಲುಪೋಕ್ಕಾಗದೆ ಒದ್ದಾಡ್ತಾ ಇರೋದನ್ನು ನೀವೆಲ್ಲ ನೋಡೇ ಇರ್ತೀರಾ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಹುಮತ ಪಡೆದು ಸರ್ಕಾರನ ರಚನೆ ಮಾಡಿದ ಬಿ ಜೆ ಪಿಗೆ ಈ ಬಾರಿ ಭಾರಿ ಮುಖಭಂಗ ಆಗಿದೆ ಏನೇ ಇರಲಿ ನರೇಂದ್ರ ಮೋದಿಯವರು ಸತತ ಮೂರನೇ ಅವಧಿಗೆ ಪ್ರಧಾನಿಯಾಗಿ ಮರಳೋ ಸಾಧ್ಯತೆ ಹೆಚ್ಚಳ ಇದ್ರೂ ಈ ಹಿಂದಿನಂತೆ ಸರ್ಕಾರ ನಡೆಸದೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಆದ ಸರ್ಕಾರ ನಡೆಸಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯನೇ ಇಲ್ಲ ರಾಜಕೀಯ ಅನ್ನೋದು ನಿಂತ ನೀರಲ್ಲ ಇಲ್ಲಿ ಯಾರು ಶಾಶ್ವತನೂ ಅಲ್ಲ ಅನ್ನೋದು ನಿಜ ಆಯಾ ಕಾಲಘಟ್ಟದಲ್ಲಿ ಹೊಸ ನಾಯಕರು ಪ್ರವೇಶ ಮಾಡ್ತಾನೇ ಇರ್ತಾರೆ ಕೆಲವರು ಮರುಭೂಮಿಯಲ್ಲಿ ಓಯಾಸಿಸ್ನಂತೆ ಅಚ್ಚರಿಯಾಗಿ ಮಿಂಚಿ ಹಲವು ದಾಖಲೆಗಳಿಗೂ ಸಾಕ್ಷಿ ಆಗ್ತಾರೆ ಈ ಬಾರಿಯ ಲೋಕಸಭೆಯಲ್ಲಿ ಸಮಾಜದಲ್ಲಿ ಬದಲಾವಣೆಗಾಗಿ ಶ್ರಮಿಸಿದ ಹಲವು ಯುವ ಜನರು ಗೆದ್ದು ಮೊದಲ ಬಾರಿ ಸಂಸದರಾಗಿದ್ದಾರೆ ನಾಳಿನ ಬಗ್ಗೆ ಭರವಸೆಯನ್ನ ಹುಟ್ಟಿಸಿದ್ದಾರೆ ಅಂತಹವರ ಕಿರು ಪರಿಚಯ ಈ ವಿಡಿಯೋದಲ್ಲಿದೆ ಮೊದಲೇದಾಗಿ ನೋಡೋದಾದ್ರೆ ಸಂಜನಾ ಜಾಟೋ ಕೇವಲ ಇಪ್ಪತ್ತಾರು ವರ್ಷದ ಸಂಜನಾ ಜಾಟೋ ಸಂಸತ್ತಿಗೆ ಪ್ರವೇಶ ಪಡಿತಾ ಇರೋ ಅತಿ ಕಿರಿಯ ವಯಸ್ಸಿನ ಸಂಸದರಲ್ಲಿ ಕೂಡ ಒಬ್ರು ರಾಜಸ್ಥಾನದ ಭರತ್ಪುರ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಸಂಜನಾ ಜಾಟವ್ ಅವರು ಎದುರಾಳಿ ಬಿಜೆಪಿ ಅಭ್ಯರ್ಥಿ ರಾಮ್ ಸ್ವರೂಪ್ ಕೂಲಿ ವಿರುದ್ಧ ಐದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತು ಮತ ಪಡೆದು ಐವತ್ತೊಂದು ಸಾವಿರದ ಒಂಬೈನೂರ ಎಂಬತ್ತ್ ಮೂರು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಸಂಜನಾ ಪ್ರಸಕ್ತ ಲೋಕಸಭೆಗೆ ಆಯ್ಕೆಯಾದ ಅತಿ ಕಿರಿಯ ದಲಿತ ಸಂಸದೆ ಅನ್ನೋ ಹಿರಿಮೆಗೆ ಪಾತ್ರರಾಗಿದ್ದಾರೆ ಸಂಜನಾ ಜಾಟೋ ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ನಡೆದ ರಾಜಸ್ಥಾನ ವಿಧಾನಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿದು ಎಪ್ಪತ್ತೊಂಬತ್ತು ಸಾವಿರ ಮತ ಪಡೆದ್ರು ಬಿಜೆಪಿ ಅಭ್ಯರ್ಥಿ ರಮೇಶ್ ಕೇಡಿ ವಿರುದ್ಧ ಕೇವಲ ನಾಲ್ಕುನೂರ ಒಂಬತ್ತು ಮತಗಳ ಅಂತರದಿಂದ ಪರಾಭವಗೊಂಡಿದ್ರು ಆಗ ಅವರ ವಯಸ್ಸು ಬರೀ ಇಪ್ಪತ್ತೈದು ವರ್ಷ ಆಗಿತ್ತು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಫಿನಿಕ್ಸ್ನಂತೆ ಮೇಲೆದ್ದು ಇದೀಗ ಸಂಸದೆಯಾಗಿ ಆಯ್ಕೆಯಾಗಿದ್ದಾರೆ ಭರತ್ಪುರ ರಾಜಸ್ಥಾನ ಮುಖ್ಯಮಂತ್ರಿ ಬಿ ಜೆ ಪಿಯ ಭಜನ್ ಲಾಲ್ ಶರ್ಮಾ ಅವರ ತವರು ಜಿಲ್ಲೆ ಅಲ್ಲೇನೆ ಸಂಚನ ತಮ್ಮ ಛಾಪು ಮೂಡಿಸಿದ್ದಾರೆ ದಲಿತ ಸಮುದಾಯವನ್ನು ಪ್ರತಿನಿಧಿಸ್ತಾ ಇರೋ ಇವರು ದೇಶದ ಮಹಿಳೆಯರ ದಲಿತರ ದನಿಯಾಗಿದ್ದಾರೆ ಇನ್ನು ಎರಡನೆಯದಾಗಿ ನೋಡೋದಾದ್ರೆ ರಾವಣ್ ಅಲಿಯಾಸ್ ಚಂದ್ರಶೇಖರ್ ಆಜಾದ್ ರಾವಣ್ ಅಂತಾನೆ ಜನಪ್ರಿಯತೆ ಗಳಿಸಿರೋ ಸಾಮಾಜಿಕ ಕಾರ್ಯಕರ್ತ ರಾಜಕಾರಣಿ ದಲಿತ ಸಮುದಾಯದ ಯುವ ನೇತಾರ ಚಂದ್ರಶೇಖರ್ ಆಜಾದ್ ಅವರು ಉತ್ತರ ಪ್ರದೇಶದ ನಗೀನಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಆಜಾದ್ ಗೆಲುವು ದಲಿತ ಸಮುದಾಯದ ಪ್ರಾತಿನಿಧ್ಯಕ್ಕೆ ಮಹತ್ವದ್ದು ಅಂತಾನೆ ಹೇಳ್ಬೋದು ಆಜಾದ್ ಅವರು ಬಿಜೆಪಿಯ ಓಂ ಕುಮಾರ್ ಅವರನ್ನ ಒಂದೂವರೆ ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಭೀಮ್ ಆರ್ಮಿ ಎಂಬ ಸಂಘಟನೆಯ ಕಟ್ಟಿ ದಲಿತ ಯುವ ಜನರನ್ನ ಒಗ್ಗೂಡಿಸುವಲ್ಲಿ ತೊಡಗಿಕೊಂಡಿರೋ ಆಜಾದ್ ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ಉತ್ತರ ಪ್ರದೇಶದ ಸಹರನಾಪುರ ದಲಿತರ ಮೇಲಿನ ದಾಳಿಯ ವಿರುದ್ಧ ಚಳುವಳಿನ ನಡೆಸಿದರು ಈ ಸಂದರ್ಭದಲ್ಲಿ ಪೊಲೀಸರು ಭೀಮ್ ಆರ್ಮಿ ಕಾರ್ಯಕರ್ತರು ಮತ್ತು ದಲಿತ ಸಂಘಟನೆಗಳ ನಡುವೆ ಹಿಂಸಾಚಾರ ನಡೆದಿತ್ತು ಈ ಸಂಬಂಧ ಹಿಂಸಾಚಾರಕ್ಕೆ ಪ್ರಚೋದಿಸಿದ್ರು ಅನ್ನೋ ಆರೋಪದ ಮೇಲೆ ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿ ಚಂದ್ರಶೇಖರ್ ಆಜಾದ್ ಒಂದು ವರ್ಷಕ್ಕೂ ಹೆಚ್ಚು ಸಮಯ ಬಂಧನಕ್ಕೆ ಒಳಗಾಗಿದ್ರು ಆದರೆ ಹೊರ ಬಂದ ನಂತರ ಭೀಮ್ ಶಾಲೆಗಳನ್ನು ತೆರೆದು ಸಂಜೆ ವೇಳೆ ದಲಿತ ಮಕ್ಕಳಿಗೆ ಶಿಕ್ಷಣನ ನೀಡಿದ್ರು ದೇಶದಲ್ಲಿನ ದಲಿತರ ಮೇಲಿನ ದಾಳಿಯನ್ನ ಖಂಡಿಸಿ ಹೋರಾಟನ ಮುನ್ನಡೆಸಿದ್ರು ಎರಡು ಸಾವಿರದ ಇಪ್ಪತ್ತೆರಡರ ಯು ಪಿ ಅಸೆಂಬ್ಲಿ ಚುನಾವಣೆಯಲ್ಲಿ ಗೋರಖ್ಪುರದಲ್ಲಿನ ಸಿ ಎಂ ಯೋಗಿ ಆದಿತ್ಯನಾಥ್ ಎದುರು ಸ್ಪರ್ಧೆ ಮಾಡಿ ಪರಾಭವಗೊಂಡಿದ್ರು ಆದರೆ ಛಲ ಬಿಡದೆ ಈಗ ಸಂಸದರಾಗಿ ಆಯ್ಕೆ ಆಗಿದ್ದಾರೆ ದೇಶದ ದಲಿತ ಸಮುದಾಯ ಆಝಾದರತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ಇನ್ನು ಮೂರನೇದಾಗಿ ನೋಡೋದಾದರೆ ಸಸಿಕಾಂತ್ ಸೆಂಥಿಲ್ ಅವರು ಕರ್ನಾಟಕದ ಕೇಡರ್ನ ಮಾಜಿ ಐ ಎ ಎಸ್ ಅಧಿಕಾರಿ ಸಸಿಕಾಂತ್ ಸೆಂಥಿಲ್ ಕರ್ನಾಟಕದ ರಾಯಚೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದರು ಆನಂತರ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಪಕ್ಷ ಸೇರಿದ್ದ ಅವರು ತಮಿಳುನಾಡಿನ ತಿರುವಳ್ಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಪೋನ್ ಬಾಲಗಣಪತಿ ಅವರನ್ನು ಐದು ಪಾಯಿಂಟ್ ಏಳು ಎರಡು ಲಕ್ಷ ಮತಗಳ ಅಂತರದಿಂದ ಸೋಲಿಸಿ ಮೊದಲ ಬಾರಿಗೆ ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ ಮೋದಿ ಸರ್ಕಾರದ ದುರಾಡಳಿತದ ವಿರುದ್ಧ ಧ್ವನಿ ಎತ್ತಿದ್ದ ಸೆಂಥಿಲ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆನ ನೀಡಿದ್ರು ಸರ್ವಾಧಿಕಾರಿಯ ಆಡಳಿತದಲ್ಲಿ ಈ ಹುದ್ದೆಯಲ್ಲಿ ಮುಂದುವರಿಯೋದು ತನ್ನ ಆತ್ಮಸಾಕ್ಷಿಗೆ ವಿರುದ್ಧ ಅಂತ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖನು ಮಾಡಿದ್ರು ಆನಂತರ ಕರ್ನಾಟಕದ ಚುನಾವಣೆಯ ಸಂದರ್ಭದಲ್ಲಿ ವಾರ್ ರೂಮ್ ಉಸ್ತುವಾರಿಯಾಗಿಯೂ ಕೂಡ ಕೆಲಸ ಮಾಡಿರೋ ಸೆಂಥಿಲ್ ಸದ್ಯ ಎಐಸಿಸಿ ಸಿ ಸಿ ಜವಾಬ್ದಾರಿ ಹೊತ್ತಿದ್ರು ಅವರ ಗೆಲುವು ಹಲವು ಯುವಜನರಿಗೆ ಸ್ಫೂರ್ತಿಯಾಗಿದ್ದು ಸಂವಿಧಾನದ ಮೌಲ್ಯ ಮತ್ತು ಸಾಮಾಜಿಕ ನ್ಯಾಯದ ಪ್ರತಿಪಾದನೆಗೆ ಶಕ್ತಿ ಬಂದಂತಾಗಿದೆ ಇನ್ನು ಮುಂದುವರೆದು ನೋಡೋದಾದರೆ ರಾಜ್ಕುಮಾರ್ ರೋಟ್ ಅವರು ರಾಜಸ್ಥಾನದ ಬನ್ಸ್ವಾರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ ಕಾಂಗ್ರೆಸ್ ಬೆಂಬಲಿತ ಭಾರತ ಆದಿವಾಸಿ ಪಕ್ಷದ ರೋಟ್ ಬಿ ಜೆ ಪಿಯ ಮಹೇಂದ್ರಜಿತ್ ಸಿಂಗ್ ಮಾಳ್ವಿಯ ಅವರನ್ನು ಎರಡು ಪಾಯಿಂಟ್ ನಾಲ್ಕು ಏಳು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಮಾಳ್ವೀಯ ಅವರು ಕಳೆದ ಫೆಬ್ರವರಿಯಲ್ಲಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಪಕ್ಷಾಂತರ ಆಗಿದ್ರು ಬನ್ಸ್ವಾರ ಕ್ಷೇತ್ರದಲ್ಲಿ ಬಿಜೆಪಿ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಖುದ್ದು ಮೋದಿನೇ ಬಂದಿದ್ರು ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಹೆಚ್ಚು ಮಕ್ಕಳನ್ನು ಹೆರುವವರಿಗೆ ಆಸ್ತಿ ಮರು ಹಂಚಿಕೆ ಮಾಡ್ತಾರೆ ಅಂತ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣನ ಮಾಡಿದ್ರು ಆದಿವಾಸಿಗಳ ಧ್ವನಿಯಾಗಿರೋ ರಾಜ್ಕುಮಾರ್ ರೋಟ್ ತಮ್ಮ ಸಮುದಾಯದ ಮೇಲಾಗ್ತಾ ಇರೋ ಕಾರ್ಪೊರೇಟ್ ದಾಳಿಯ ವಿರುದ್ಧ ಸಂಸತ್ತಿನಲ್ಲಿ ಗುಡುಗೋದ್ರಲ್ಲಿ ಅನುಮಾನನೇ ಇಲ್ಲ ಇನ್ನು ಮುಂದುವರೆದು ನೋಡೋದಾದ್ರೆ ಇಕ್ರಾ ಹಸನ್ ಅವರು ಇಪ್ಪತ್ತೇಳರ ಹರಿಯದ ಇಕ್ರಾ ಹಸನ್ ಸಂಸತ್ತಿಗೆ ಪ್ರವೇಶ ಮಾಡ್ತಾ ಇರೋ ಯುವ ಮುಸ್ಲಿಂ ಮಹಿಳಾ ಮುಖ ರಾಜಕೀಯ ಹಿನ್ನೆಲೆಯಿಂದ ಬಂದಿರೋ ಹಸನ್ ಅವರು ಉತ್ತರ ಪ್ರದೇಶದ ಕೈರಾನಾ ಲೋಕಸಭಾ ಕ್ಷೇತ್ರದಿಂದ ಸಮಾಜವಾದಿ ಪಕ್ಷದಿಂದ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದ್ದಾರೆ ಲಂಡನ್ನ ಎಸ್ ಒ ಎಸ್ ವಿಶ್ವವಿದ್ಯಾನಿಲಯದಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ಕಾನೂನಿನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರೋ ಹಸನ್ ಎರಡ್ ಸಾವಿರದ ಹದಿಮೂರರಲ್ಲಿ ಮುಜಫರ್ ನಗರ ಗಲಭೆಯಿಂದ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಕುದಿತಾ ಇರೋ ಜಾಟ್ಗಳು ಮತ್ತು ಮುಸ್ಲಿಮರ ನಡುವಿನ ಕೋಮು ಉದ್ವಿಗ್ನತೆಯನ್ನು ತಗ್ಗಿಸುವ ಸವಾಲಿನ ನಡುವೆ ಸ್ಪರ್ಧೆ ಮಾಡಿ ಗೆಲುವು ಪಡೆದಿದ್ದಾರೆ ಇನ್ನು ಸಂಸತ್ತಿಗೆ ಪ್ರವೇಶ ಪಡಿತಾ ಇರೋರ ಪೈಕಿ ರಾಜಾರಾಮ್ ಸಿಂಗ್ ಕೂಡ ಒಬ್ರು ಬಿಹಾರದಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಗಟ್ಟಿಗೊಳಿಸೋ ರೈತ ನಾಯಕನಾದ ರಾಜಾರಾಮ್ ಸಿಂಗ್ ಸಿ ಪಿ ಎಂ ಎಂ ಎಲ್ ಪಕ್ಷದಿಂದ ಕಾರಾಕಟ್ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಐದರವರೆಗೂ ಶಾಸಕರು ಆಗಿದ್ದ ಇವರು ಸದ್ಯ ಬಿಹಾರ ಮತ್ತು ಜಾರ್ಖಂಡ್ ರಾಜ್ಯಗಳ ಆಲ್ ಇಂಡಿಯಾ ಕಿಸಾನ್ ಸಂಘರ್ಷ ಕೋಆರ್ಡಿನೇಟರ್ ಕಮಿಟಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ ಇದು ಎರಡುನೂರ ಐವತ್ತು ರೈತ ಸಂಘಟನೆಗಳ ಒಕ್ಕೂಟ ಆಗಿದೆ ಕೃಷಿ ಕಾಯ್ದೆಗಳ ವಿರುದ್ಧ ದೀರ್ಘ ಹೋರಾಟ ನಡೆಸಿತ್ತು ರಾಜಸ್ಥಾನದಲ್ಲಿ ಸಿಪಿಎಂ ಪಕ್ಷದ ಶಾಸಕರಾಗಿದ್ದ ಆಮ್ರ ರಾಮ್ರವರು ಸೀಕರ್ ಲೋಕಸಭಾ ಕ್ಷೇತ್ರದಿಂದ ಗೆಲುವನ್ನು ಕಂಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಇವರು ರೈತರ ಸಾಲ ಮನ್ನಾ ಎಂ ಎಸ್ ಪಿಗಾಗಿ ಹದಿಮೂರು ದಿನಗಳ ರೈತ ಹೋರಾಟನ ನಡೆಸಿದರು ಇವರು ಸಂಸತ್ತಿನಲ್ಲಿ ರೈತರ ದನಿಯಾಗೋದಕ್ಕೆ ಹೊರಟಿದ್ದಾರೆ ಇನ್ನು ಹಲವರು ಸಹ ಮೊದಲ ಬಾರಿಗೆ ಸಂಸತ್ತನ ಪ್ರವೇಶ ಮಾಡ್ತಾ ಇದ್ದು ಅವರು ಸಹ ಜನರ ದನಿ ಅಂತ ಆಶಿಸೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ